ಶ್ರೀ ಸಾಯಿರಾಮ್. ನಾಮ ಹಲವು, ರೂಪಗಳು ಹಲವು, ಇದೆಲ್ಲ ನಾವು ಚಿಕ್ಕವರಿಂದ ಕೇಳ್ತಾ ಇದ್ದೀವಿ. ಒಬ್ಬೊಬ್ಬ ದೇವರನ್ನ ಒಂದೊಂದು ನಾಮದಲ್ಲಿ ನಾವು ಬೇಡ್ಕೊತಾ ಇದ್ದೀವಿ. ಸಬ್ಕಾ ಮಾಲಿಕ್ ಏಕ್ ಅಂತ ಬಾಬಾ ಅವ್ರು ಹೇಳಿದ್ದಾರೆ, ಎಲ್ಲರ ರೂಪ ನನ್ನಲ್ಲಿದೆ, ಎಲ್ಲರೂ ನಾನೇ ಅಂತ. ವಿಶೇಷವಾಗಿ ವಿಠಲ ದರ್ಶನದ ಬಗ್ಗೆ ಈ ಅಧ್ಯಾಯದಲ್ಲಿ ಚೆನ್ನಾಗಿ ಹೇಳಿದ್ದಾರೆ, ನೀವು ಕೇಳಿ ಬಾಬಾ ಆಶೀರ್ವಾದ ಪಡೀರಿ. ಸಾಯಿರಾಮ್. ಓಂ ಶ್ರೀ ಸಾಯಿರಾಮ್. ವಿಠಲ ದರ್ಶನ. ಶ್ರೀ ಸಾಯಿಬಾಬಾ ಅವರಿಗೆ ದೇವರ ನಾಮಗಳನ್ನು ಸ್ಮರಿಸೋದು ಮತ್ತು ಹಾಡೋದಂದ್ರೆ ಬಹಳ ಪ್ರೀತಿ. ಅವರು ಯಾವಾಗಲೂ ಅಲ್ಲ ಮಾಲಿಕ್ ಅಂತ ಹೇಳ್ತಿದ್ರು. ಅವರ ಸಮ್ಮುಖದಲ್ಲಿ 7 ದಿನಗಳ ಕಾಲ ಅನವರತವು ಪ್ರತಿಯೊಬ್ಬರಿಗೂ ದೇವರ ನಾಮವನ್ನ ಪಠಿಸುವಂತೆ ಮಾಡುತ್ತಿದ್ರು. ಒಂದು ಸಾರಿ ನಾಮ ಸಪ್ತಾಹವನ್ನ ಮಾಡಲು ದಾಸಗಣು ಮಹಾರಾಜ ಅವರನ್ನ ಕೇಳಿದ್ರು. ಅದಕ್ಕೆ ಅವರು 7ನೇ ದಿನದ ಕೊನೆಯಲ್ಲಿ ವಿಠಲನ ಸಾಕ್ಷಾತ್ಕಾರವಾಗುತ್ತೆ ಅಂತ ಭರವಸೆಯನ್ನ ನೀಡಿದ್ರೆ ಮಾತ್ರ ಅಗತ್ಯವಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬಾಬಾ ಅವರು ತಮ್ಮ ಎದೆಯ ಮೇಲೆ ಹಸ್ತವನ್ನ ಇಟ್ಟು ಖಂಡಿತವಾಗಿಯೂ ವಿಠಲನ ಸಾಕ್ಷಾತ್ಕಾರವಾಗುತ್ತೆ ಅಂತ ಹೇಳಿದ್ರು. ಆದರೆ ಭಕ್ತನು ಶ್ರದ್ಧೆಯುಳ್ಳವನು ಮತ್ತು ಭಕ್ತಿ ಸಂಪನ್ನನೂ ಆಗಿರಬೇಕು. ಡಂಕಪುರಿಯ ಡಾಕುರನಾಥ, ದ್ವಾರಕೆಯ ಶ್ರೀಕೃಷ್ಣ, ಪಂಡರಪುರದ ವಿಠಲ ಎಲ್ಲರೂ ಇಲ್ಲಿಯೇ ಇದ್ದಾರೆ. ಶ್ರೀಕೃಷ್ಣನನ್ನ ನೋಡಲು ದ್ವಾರಕೆಗೆ ಹೋಗಬೇಕಿಲ್ಲ, ವಿಠಲ ಬೇರೆ ಸ್ಥಳದಿಂದ ಇಲ್ಲಿಗೆ ಬರುವನೆ. ಯಾವಾಗ ಭಕ್ತನು ಪ್ರೀತಿ ಮತ್ತು ಭಕ್ತಿಗಳಿಂದ ಪ್ರಾರ್ಥನೆಯನ್ನ ಮಾಡ್ತಾನೋ ಆಗ ವಿಠಲನು ಇಲ್ಲಿಗೆ ದರ್ಶನವನ್ನ ನೀಡ್ತಾನೆ ಅಂತ ಹೇಳಿದ್ರು. ಸಪ್ತಾಹ ಮುಗಿದ ನಂತರ ವಿಠಲನ ದರ್ಶನ ಈ ರೀತಿಯಾಯಿತು. ಕಾಕಾ ಸಾಹೇಬ ದೀಕ್ಷಿತರು ಒಂದು ದಿನ ಬೆಳಿಗ್ಗೆ ಸ್ನಾನವಾದ ನಂತರ ಧ್ಯಾನಾಸೀನರಾದಾಗ ಅವರ ದೃಷ್ಟಿಗೆ ವಿಠಲನ ಗೋಚರವಾಯಿತು. ನಂತರ ಬಾಬಾ ಅವರ ದರ್ಶನಕ್ಕೆ ಹೋದಾಗ ಬಾಬಾ ಅವರನ್ನ ಕುರಿತು, ವಿಠಲನ ದರ್ಶನವಾಯಿತೆ, ನೋಡಿದ್ಯಾ, ಅವನು ಬಹುತುಂಟ, ಭದ್ರವಾಗಿ ಹಿಡಿದುಕೋ, ಸ್ವಲ್ಪ ಉದಾಸೀನವಾದರೆ ಅವನು ತಪ್ಪಿಸಿಕೊಳ್ತಾನೆ ಅಂತ ಹೇಳಿದ್ರು. ಇದು ಬೆಳಿಗ್ಗೆ ನಡೆಯಿತು. ಮಧ್ಯಾಹ್ನ ಇನ್ನೊಂದು ರೀತಿಯಲ್ಲಿ ವಿಠಲನ ದರ್ಶನವಾಯಿತು. ಒಬ್ಬ ವ್ಯಾಪಾರಿ ಶಿರಡಿಗೆ 20-30 ವಿಠಲನ ಫೋಟೋಗಳನ್ನು ಮಾರೋದಕ್ಕೆ ಬರ್ತಾನೆ. ಫೋಟೋದಲ್ಲಿನ ವಿಠಲನು ಕೂಡ ಕಾಕಾ ಸಾಹೇಬರು ಧ್ಯಾನಾಸೀನರಾಗಿದ್ದಾಗ ಕಂಡ ವಿಠಲನಂತಿಗೆ ಇದ್ದುದನ್ನು ಕಂಡು ವಿಸ್ಮಯವಾಗಿ ಬಾಬಾ ಅವರ ಮಾತುಗಳನ್ನು ಸ್ಮರಿಸಿಕೊಂಡ್ರು. ಪೂಜೆಗೋಸ್ಕರ ವಿಠಲನ ಫೋಟೋವೊಂದನ್ನು ಕೊಂಡು ತಂದು ಪೂಜಾಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಓಂ ಶ್ರೀ ಸಾಯಿರಾಮ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.